ಕೊಡಗಿನ ಜನ ತಮ್ಮ ನೆಲೆಯನ್ನ ಕಳೆಕೊಂಡು ನಿರಾಶ್ರಿತ ಕೇಂದ್ರಗಳಲ್ಲಿ ಜೀವನವನ್ನ ಕಳೆಯುತ್ತಿದ್ದಾರೆ. ಶುಂಠಿಕೊಪ್ಪದ ರಿಲೀಫ್ ಸೆಂಟರ್ನಲ್ಲಿ 500ಕ್ಕೂ ಹೆಚ್ಚು ಜನರು ಆಶ್ರಯವನ್ನ ಪಡೀತಾ ಇದ್ದು ಅಲ್ಲಿನ ನೆರೆ ಸಂತ್ರಸ್ತರು ತಮ್ಮ ಪುಟ್ಟ ಕಂದಮ್ಮಗಳನ್ನ ಎತ್ತಿಕೊಂಡು ರೋದನೆ ಪಡ್ತಿದ್ದಾರೆ. ಕಳೆದ ಒಂದು ವಾರದಿಂದಲೂ ಇಲ್ಲಿನ ಸಂತ್ರಸ್ತರು ಇದೇ ನಿರಾಶ್ರಿತ ಕೇಂದ್ರದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಇನ್ನು ಶುಂಠಿಕೊಪ್ಪ ನಿರಾಶ್ರಿತರ ಕೇಂದ್ರದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ನೀಡುತ್ತಿದ್ದಾರೆ. ಬನ್ನಿ, ಏನ್ ಮಾತಾಡ್ತಾರೆ ಅನ್ನೋದನ್ನ ನೋಡೋಣ. ಭಾರಿ ಮಳೆಯಿಂದಾಗಿ ಕೊಡಗಿನಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸಾಕಷ್ಟು ಜನರು ನೆರೆ ಸಂತ್ರಸ್ತರು ಇದೀಗ ತಮ್ಮ ಮನೆ ಮಠವನ್ನ ಬಿಟ್ಟು ಆಶ್ರಯವನ್ನ ಬೇರೆ ಅಂದ್ರೆ ನಿರಾಶ್ರಿತರ ಪ್ರದೇಶಗಳಿಗೆ ಬಂದಿರುವಂತದ್ದು. ಇದು ಶುಂಠಿಕೊಪ್ಪದ ನಿರಾಶ್ರಿತರ ಕೇಂದ್ರ. ಅಂದ್ರೆ ಈ ಅಕ್ಕಪಕ್ಕದ 4 ಹಳ್ಳಿಗಳ ಜನರು ಕೂಡ ಈ ಒಂದು ನಿರಾಶ್ರಿತರ ಕೇಂದ್ರದಲ್ಲಿ ಆಶ್ರಯವನ್ನ ಪಡ್ತಾ ಇದ್ದಾರೆ. ಜೊತೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಆಹಾರ ಸಾಮಗ್ರಿಗಳು, ಜೊತೆಗೆ ಇನ್ನು ಮಹಿಳೆಯರ ಬೇಕಾಗಿರುವಂತಹ ಉಡುಪುಗಳು ಕೂಡ ಇಲ್ಲೇ ಸಂಗ್ರಹ ಮಾಡಲಾಗುತ್ತೆ. ಎಲ್ಲ ಹಳ್ಳಿಗಳ ಸಂತ್ರಸ್ತರು ಕೂಡ ಇದೀಗ ಈ ಒಂದು ನಿರಾಶ್ರಿತರ ಕೇಂದ್ರದಲ್ಲಿ ಬೀಳ್ಬಿಟ್ಟಿದ್ದಾರೆ. ಇವರು ಕೂಡ ಸುಮಾರು ಒಂದು ವಾರದಿಂದ ಕೂಡ ಇಲ್ಲೇ ಇರುವಂತದ್ದು. ಇನ್ನು ಸಣ್ಣ ಸಣ್ಣ ಕಂದಮ್ಮಗಳನ್ನ ಕೂಡ ಎತ್ಕೊಂಡು ಇದೇ ಆಶಯವನ್ನ ಪಡಿತಾ ಇದ್ದಾರೆ. ಸದ್ಯಕ್ಕೆ ಜಿಲ್ಲಾಡಳಿತ ಮಾಡ್ತಾ ಇದೆ. ಇದೀಗ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಸಣ್ಣ ಪಾಪು ಒಂದು ಏನೋ, ಆ ಪಾಪು ಕೂಡ ಸಾಕಷ್ಟು ಅಂದ್ರೆ ಅಲ್ಲಿ ಮನೆಯಲ್ಲಿ ನಿಲ್ಲೋದಕ್ಕೆ ಯಾವುದೇ ಮೂಲಭೂತ ವ್ಯವಸ್ಥೆ ಇಲ್ಲ, ಅಂದ್ರೆ ಸೌಕರ್ಯಗಳು ಇಲ್ಲದೆ ಇರೋದ್ರಿಂದ ನಿರಾಶ್ರಿತ ಕೇಂದ್ರಕ್ಕೆ ಬಂದಿರುವಂತದ್ದು. ಇಲ್ಲೂ ಅಂದ್ರೆ ಈ ಒಂದು ಕೇಂದ್ರವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತವ್ರು ಇದ್ದಾರೆ. ನಾನು ಅವರನ್ನ ಮಾತನಾಡುತ್ತೇನೆ. ಸರ್, ಈಗಾಗಲೇ 500ರಿಂದ 1000ಕ್ಕೂ ಹೆಚ್ಚಿನ ನಿರಾಶ್ರಿತರು ಇಲ್ಲಿ ಇರುವಂತದ್ದು ಈ ಕೇಂದ್ರದಲ್ಲಿ. ಇದು ಶುಂಠಿಕೊಪ್ಪದ ಖತೀಜಾಮ್ಮ ಅರಬಿಕ್ ಮದ್ರಸಾಕ್ಕೆ ಒಂದು ನಿರಾಶ್ರಿತರ ಕೇಂದ್ರ ಇದಿಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಶುಂಠಿಕೊಪ್ಪದಲ್ಲಿ ಈಗಾಗಲೇ 4 ನಿರಾಶ್ರಿತರ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದು, ಹೆಚ್ಚು ಕಡಿಮೆ ಶುಂಠಿಕೊಪ್ಪದಲ್ಲಿ 1300ರಿಂದ 1500 ಜನಗಳ ವಾಸವನ್ನು ಕೂಡ ಇಲ್ಲಿ ಬೇಕಾದಂಥ ವ್ಯವಸ್ಥೆ ಮಾಡಿದ್ದೇವೆ. ಹಾಗೂ ಅವರಿಗೆ ಬೇಕಾದಂಥ ಊಟ ಉಪಚಾರದ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲೆಲ್ಲ ಕಲ್ಪಿಸಲಾಗ್ತಾ ಇದೆ. ನಿರಾಶ್ರಿತರನ್ನ ತಮ್ಮ ತಮ್ಮ ಮನೆಗಳಿಗೆ ಆಲ್ರೆಡಿ ಜಿಲ್ಲಾಡಳಿತ ಹೋಗ್ಬೋದು ಅನ್ನುವಂತಹ ಒಂದು ಸಂದೇಶವನ್ನ ಕೊಟ್ಟಿದೆ. ಆದ್ರೆ ಸಾಕಷ್ಟು ಜನರು ಕೂಡ ಇನ್ನೂ ಇಲ್ಲೇ ಇದ್ದಾರೆ. ನಮಗೆ ಯಾವುದೇ ರೀತಿಯಾದಂತೆ ಇವರನ್ನು ಕಳಿಸ್ಕೊಡ್ಬೇಕು ಅಂತ ಯಾವುದಂತೆ DC ಅವರಿಂದ ಯಾವುದೇ ಆದೇಶ ಇದುವರೆಗೂ ನಮಗೆ ಬರಲಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವರಿಗೆ ಹೋಗ್ಲಿಕ್ಕೆ ಸರಿಯಾದ ಸೂಕ್ತವಾದಂತ ರಸ್ತೆಯೇ ಇಲ್ಲದಂತ ಆಗಿದೆ. ಹೋಗ್ಲಿಕ್ಕೆ ರಸ್ತೆಯೇ ಇಲ್ಲದ ಕಾರಣ ಅವರನ್ನು ಇಲ್ಲೇ ನಾವು ಉಳಿಸ್ಕೊಳ್ಳಲಾಗ್ತಾ ಇದೆ. ನೋಡಿ, ನಮಗೆ ಇವರು ಖಂಡಿತವಾಗಿ ಹೊರೆ ಅಂತ ಹೇಳಿ ಆಗಲ್ಲ. ನಾವು ನಮ್ಮ ಮನೆ ಮಂದಿಯಾಗಿ ಇವರನ್ನ ನಾವು ಕಾಣ್ತಾ ಇದ್ದೇವೆ. ಇದು ಅಂದ್ರೆ ಸಾಕಷ್ಟು ಜನರಿಗೆ ಇಲ್ಲಿ ಆಶ್ರಯವನ್ನ ನೀಡ್ಲಿಕ್ಕೆ ಇಲ್ಲಿನ ಸ್ಥಳೀಯರು ಅಂದ್ರೆ ಇಲ್ಲಿನ ಸ್ಥಳೀಯ ಶಾಸಕರು ಏನಿದ್ದಾರೆ, ಜೊತೆಗೆ ರಾಜಕೀಯ ಮುಖಂಡರುಗಳು ಏನಿದ್ದಾರೆ, ಎಲ್ಲರೂ ಕೂಡ ಎರಡು ಕೊಠಡಿಗಳು ಉಳ್ಳಂತಹ ಒಂದು ಶಾಲೆಯನ್ನ ಇಲ್ಲಿ ಒಂದು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಶುಂಠಿಕೊಪ್ಪದ ಅಕ್ಕಪಕ್ಕದಲ್ಲಿರುವಂತಹ 4-5 ಹಳ್ಳಿಯ ಜನರು ಕೂಡ ಎಲ್ಲರೂ ಕೂಡ ಬಂದು ಈ ಒಂದು ನಿರಾಶ್ರಿತರ ಕೇಂದ್ರದಲ್ಲಿ ಆಶ್ರಯವನ್ನ ಪಡೀತಾ ಇದ್ದಾರೆ. ಕೂಡ ಈ ಶಾಲೆ ಆಡಳಿತ ಮಂಡಳಿ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮನು ಜೊತೆ ಪ್ರಕಾಶ್ ಡಿರಾಂಪುರ್ ಸುದ್ದಿ TV ಶುಂಠಿಕೊಪ್ಪ.